आनेकल तालूकिन अत्तिबेलियल्ली निन्ने नडेद पटाकी दुरंत स्थळक्के मुख्यमंत्री सिद्धरामय्य भेटी नीडिद्दारे। आनेकल्गे तेरळुव मुन्न मैसूरिनल्ली सुद्दिगारोंदिगे प्रतिक्रियिसिद अवरु ई दुरंतदल्लि 14 जन मृतपट्टिद्दु पटाकी गोदामिनल्ली मुन्नेच्चरिका हागू सुरक्षा क्रमगळन्नु कैगोंडिद्दारेयै एंबुदन्नु परिशीलिसिद नंतर गोदामिन मालिकर मेले क्रम कैगोळ्ळलागुत्तदे एंदु तिळिसिदरु। 14 जन सत्तिद्दारे पटाकिनल्ली अल्लि अवरु लैसेन्स् तगोंडिद्दारा इल्वा लैसेन्स् तगोंडिद्दरे अवरु एल्ल प्रिकॉशन्स् एल्ल तगोंडिद्दारा इल्वा इवेल्ल सेफ्टी मेजर्स तगोंडिद्दारा इल्वा इवेल्ल नोडबेकागुत्ते नोडिद मेले आमेले क्रम तगोतीवि नानु हेळिदिनि अवनु यारु ओनर इद्दारल्ल अवर मेले क्रम तगोबेकागुत्ते अंत हेळिदिनि अल्लि होगि मेले तीर्मान तगोतीवि। ಇದೇ ವೇಳೆ ಬೆಂಗಳೂರಿನ ತಮ್ಮ ನಿವಾಸದಲ್ಲಿ ಪ್ರತಿಕ್ರಿಯಿಸಿದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಈ ಘಟನೆಗೆ ಸಂಬಂಧಿಸಿದಂತೆ ಈಗಾಗಲೇ ತನಿಖೆಗೆ ಆದೇಶಿಸಲಾಗಿದೆ ರಾಜ್ಯಾದ್ಯಂತ ಇರುವ ಪಟಾಕಿ ಗೋದಾಮುಗಳ ಸಮೀಕ್ಷೆ ನಡೆಸಿ ಸುರಕ್ಷತಾ ಕ್ರಮಗಳ ಬಗ್ಗೆ ಪರಿಶೀಲನೆ ನಡೆಸಲಾಗುವುದು ಮೃತಪಟ್ಟವರ ಕುಟುಂಬಗಳಿಗೆ ರಾಜ್ಯ ಸರ್ಕಾರ ಈಗಾಗಲೇ 5 ಲಕ್ಷ ರೂಪಾಯಿ ಪರಿಹಾರ ಘೋಷಿಸಿದೆ ತಮಿಳುನಾಡು ಸರ್ಕಾರವು ಸಹ 3 ಲಕ್ಷ ರೂಪಾಯಿ ಪರಿಹಾರ ಘೋಷಿಸಿದೆ ತನಿಖಾ ವರದಿ ಬಂದ ಬಳಿಕ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದರು। ಎಲ್ಲೆಲ್ಲಿ ರೀತಿ ಪಟಾಕಿ ಸ್ಟೋರ್ ಆಗಿದೆ ಆ ಎಲ್ಲ ಕಡೆನೂ ಕೂಡ ನಾವು ಮುಂಜಾಗೃತವಾಗಿ ನಮ್ಮ ಪೊಲೀಸ್ ಅವರಿಗೆ ಡಿಸಿ ಗಳಿಗೆ ಒಂದು ಇದರ ಬಗ್ಗೆ ಒಂದು ತನಿಖೆ ಮಾಡಿ ಎಲ್ಲರೂ ಕೂಡ ನೋಟಿಸ್ ಇಶ್ಯೂ ಮಾಡಿ ಸೇಫ್ಟಿ ಮೆಷರ್ಸ್ ನ ನೀವು ಕಾಪಾಡಬೇಕು ಇನ್ನು ಮುಂದೆಲ್ಲೂ ಕೂಡ ಈ ರೀತಿ ಘಟನೆಗಳು ಆಗಬಾರದು ಆ ರೀತಿ ನಾವು ಮುಂಜಾಗೃತೆ ಕ್ರಮ ಕೈಗೊಳ್ಳಲಿಕ್ಕೆ ನಾವು ಸೂಚನೆಯನ್ನು ನಾವು ಕೊಡ್ತಾ ಇದ್ದೀವಿ। ಅಣೆಕಲ್ ತಾಲೂಕು ಅತ್ತಿಬೆಲೆ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅತ್ತಿಬೆಲೆ ಪಟಾಕಿ ದುರಂತಕ್ಕೆ ಸ್ಥಳೀಯ ಜಿಲ್ಲಾಡಳಿತದ ನಿರ್ಲಕ್ಷ್ಯ ಕಾರಣ ಅಧಿಕಾರಿಗಳ ಭ್ರಷ್ಟಾಚಾರ ಈ ಪ್ರಕರಣಕ್ಕೆ ಕಾರಣವಾಗಿದೆ ಪಟಾಕಿ ಅಕ್ರಮ ಶೇಖರಣೆಗೆ ಅವಕಾಶ ಮಾಡಿಕೊಟ್ಟಿರುವುದರಿಂದ ಇಷ್ಟು ದೊಡ್ಡ ದುರಂತ ಸಂಭವಿಸಿದೆ ತಪ್ಪಿತಸ್ಥ ಅಧಿಕಾರಿಗಳ ಮೇಲೆ ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳಲೇಬೇಕು ಎಂದು ಅವರು ಒತ್ತಾಯಿಸಿದರು। ಬಿಡುಗಡೆ ಮಾಡಬೇಕೆಂದು ಒತ್ತಾಯ ಮಾಡ್ತೀನಿ ಮತ್ತು ಗಾಯಾಳುಗಳಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಬೇಕು। ಪಟಾಕಿ ನಿರ್ವಹಣೆಯ ರೂಲ್ಸ್ ಅನ್ನು ಫಾಲೋ ಮಾಡ್ತಾ ಇಲ್ಲ ಅನ್ನೋದು ಬಹಳ ಸ್ಪಷ್ಟ ಅಧಿಕಾರಿಗಳು ಬಹಳ ದಿವ್ಯ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ ಮತ್ತು ಈ ದೊಡ್ಡ ಪ್ರಮಾಣದ ಶೇಖರಣೆಗೆ ಅವಕಾಶನೇ ಕೊಡಬಾರದು ಕಾನೂನಲ್ಲಿ ದೊಡ್ಡ ಪ್ರಮಾಣದ ಶೇಖರಣೆಗೆ ಅವಕಾಶ ಇಲ್ಲ ಆದರೂ ಕೂಡ ಅಲ್ಲಿ ಸ್ಥಳೀಯ ಜಿಲ್ಲಾ ಆಡಳಿತ ಒಂದು ನಿರ್ಲಕ್ಷ್ಯ ಇನ್ನೊಂದು ಹಣಕಾಸಿನ ವ್ಯವಹಾರ ಮಾಡ್ಕೊಂಡು ಈ ತರದ ಲೈಸೆನ್ಸ್ ಗಳನ್ನು ಕೊಡುವಂತದ್ದು ಸ್ಟೋರೇಜ್ ಗೆ ಅವಕಾಶ ಮಾಡಿಕೊಡುವಂತದ್ದರಿಂದ ಇದು ದೊಡ್ಡ ದುರಂತ ಆಗಿದೆ।